ಇತ್ತೀಚೆಗೆ ಕರಾವಳಿಯಲ್ಲಿ ಸದ್ದು ಮಾಡಿದ್ದ ಹತ್ಯೆ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಏನಕ್ಕೆ ಮುನ್ನೆಲೆಗೆ ಬಂದಿದೆ, ಹಂತಕರ ಸುಳಿವೇನು, ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ದೋಷಾರೋಪ ಪಟ್ಟಿಯಲ್ಲಿ ರೋಚಕ ಸ್ಟೋರಿ ಬೈರ್ ಆಗಿದೆ. ಈಗ ಅಸಲಿಗೆ ಪ್ರವೀಣ್ ನೆಟ್ಟಾರು ಮೊದಲ ಟಾರ್ಗೆಟ್ ಅಲ್ಲವೇ ಅಲ್ಲ, ಹಾಗಾದ್ರೆ ಯಾರು? ಪ್ರವೀಣ್ ನೆಟ್ಟಾರು ಭೀಕರ ಹತ್ಯೆ ಪ್ರಕರಣ ಇದೀಗ ದೋಷಾರೋಪ ಪಟ್ಟಿಯಲ್ಲಿ ರೋಚಕ ಸ್ಟೋರಿ ವೈರಲ್ ಆಗಿದೆ. ಅಸಲಿಗೆ ಪ್ರವೀಣ್ ನೆಟ್ಟಾರು ಮೊದಲ ಟಾರ್ಗೆಟ್ ಅಲ್ಲವೇ ಅಲ್ಲ, ಹಾಗಾದ್ರೆ ಯಾರು? ಪ್ರವೀಣ್ ನೆಟ್ಟಾರ್ನನ್ನ ಎರಡನೇ ಟಾರ್ಗೆಟ್ ಮಾಡಿದ್ರಂತೆ ಹಂತಕರು. ಮೊದಲ ಟಾರ್ಗೆಟ್ ಪ್ರಶಾಂತ್ ಅಲಿಯಾಸ್ ಪಚ್ಚಿಯನ್ನ ಹತ್ಯೆ ಮಾಡೋಕೆ ಈ ಗ್ಯಾಂಗ್ ಪ್ಲಾನ್ ಮಾಡಿತ್ತು. ಈ ಪ್ರಶಾಂತ್ ಯಾರಪ್ಪ ಅಂತ ಹೇಳಿದ್ರೆ, ಬೆಳ್ಳಾರಿಯಲ್ಲೇ ಇವರು ಕೂಡ ಒಂದು ಹೋಟೆಲ್ ನಡೆಸ್ತಾ ಇದ್ದಾರೆ. ಕೊಲೆಯಾದ ದಿನ ಹೋಟೆಲ್ನ ಟೇಬಲ್ ಕ್ಲೀನಿಂಗ್ ವ್ಯಕ್ತಿ ಬಂದಿರಲಿಲ್ಲ. ಎಲ್ಲಿ ಈ ಪ್ರಶಾಂತ್ ನಡೆಸ್ತಾ ಇದ್ದ ಹೋಟೆಲ್ನಲ್ಲಿ ಕ್ಲೀನಿಂಗ್ ಮಾಡೋ ವ್ಯಕ್ತಿ ಬಂದಿರಲಿಲ್ಲ. ಪ್ರವೀಣ್ ನೆಟ್ಟಾರು ಕೊಲೆಯಾದಂತಹ ದಿನ ಇವರ ಟಾರ್ಗೆಟ್ ಕೂಡ ಇದೇ ಪ್ರಶಾಂತ್ ಆಗಿದ್ರು. ಹೀಗಾಗಿ ಟೇಬಲ್ ಕ್ಲೀನಿಂಗ್ನ ಪ್ರಶಾಂತೇ ಸ್ವತಃ ಮಾಡ್ತಾ ಇದ್ರು. ಹಾಗಾಗಿ ಹಂತಕರು ಈಗ ಬರ್ತಾರೆ ಆಗ ಬರ್ತಾರೆ ಅಂತ ಪ್ರಶಾಂತ್ನನ್ನ ಸುಮಾರು ಎರಡು ಗಂಟೆಗಳ ಕಾಲ ಕಾದಿದ್ದಾರೆ, ಆದರೆ ಬಂದಿಲ್ಲ. ಬಳಿಕ ಪ್ರವೀಣ್ ನೆಟ್ಟಾರು ಬಗ್ಗೆ ಗ್ಯಾಂಗ್ಗೆ ಮಾಹಿತಿ ಹೋಗಿದೆ. ಕೋಳಿ ಅಂಗಡಿಯನ್ನು ನಡೆಸ್ತಾ ಇದ್ದ ಪ್ರವೀಣ್ ನೆಟ್ಟಾರು ಬಗ್ಗೆ, ಕೋಳಿ ಅಂಗಡಿ ಮುಚ್ಚುತ್ತಾ ಇದ್ದ ನೆಟ್ಟಾರುವನ್ನ ಬಂದು ನೇರವಾಗಿ ಹತ್ಯೆ ಮಾಡಿದ್ದಾರೆ. ಎನ್ಐಎ ಅಧಿಕಾರಿಗಳ ಮುಂದೆ ಸತ್ಯವನ್ನ ಬೆಚ್ಚಿಟ್ಟಿದ್ದಾರೆ 14 ಜನ ಆರೋಪಿಗಳು. ಹಾಗಾದ್ರೆ ಅವತ್ತು ಆ ಟೇಬಲ್ ಅನ್ನ ಕ್ಲೀನಿಂಗ್ ಮಾಡೋ ವ್ಯಕ್ತಿ, ಆ ಪ್ರಶಾಂತ್ ಅವರ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿ ಬಂದಿರಲಿಲ್ಲ ಅಂದ್ರೆ ಪ್ರಶಾಂತ್ ಬದಲಿಗೆ ಸಾರಿ ಪ್ರವೀಣ್ ಬದಲಿಗೆ ಪ್ರಶಾಂತ್ ಮೊದಲ ಹತ್ಯೆ ಆಗ್ತಾ ಇದ್ರು. ಪ್ರವೀಣ್ ನೆಟ್ಟಾರು ಹತ್ಯೆ ಆರೋಪಿಗಳಿಂದ ಮಾಹಿತಿ ಈಗ ಬಹಿರಂಗವಾಗ್ತಾ ಇದ್ದು, 6 ದಿನದಲ್ಲಿ ಸುಮಾರು 10 ಮೀಟಿಂಗ್ ಮಾಡಿದ್ರಂತೆ. 7 ಜನರ ಈ ಒಂದು ಲಿಸ್ಟ್ ಅನ್ನ ಕೂಡ ಮಾಡ್ಕೊಂಡಿದ್ರಂತೆ, ಶಾರ್ಟ್ ಲಿಸ್ಟ್ ಅನ್ನ. ಮಸೂದ್ ಸಾಯೋ ಸ್ಥಿತಿಯಲ್ಲಿದ್ದಾನೆ, ಹಾಗೆಯೇ ಹಿಂದೂಗಳಿಗೂ ಆಗಬೇಕು, ಹಿಂದೂಗಳು ಕೂಡ ಸಾಯಬೇಕು, ಇಲ್ಲ ಅಂದ್ರೆ ನಮ್ಮ ಸಾಮರ್ಥ್ಯ ಅವ್ರಿಗೆ ಗೊತ್ತಾಗೋದಿಲ್ಲ. ಜುಲೈ 19ನೇ ತಾರೀಕು ಮಸೂದ್ ಹಲ್ಲೆಯಾಗಿ ಆಸ್ಪತ್ರೆ ಸೇರಿದ್ದ. ಜುಲೈ 20ರಂದು ಸಭೆ ಮಾಡಿ ಸಭೆಯನ್ನ ಈ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಗಳು ಮಾಡಿದ್ರು. ಒಂದಷ್ಟು ಜನರ ಲಿಸ್ಟ್ ಕೂಡ ಮಾಡ್ಕೊಳ್ತಾರೆ. ಬೆಳ್ಳಾರೆ ಸುಳ್ಯ ಪುತ್ತೂರಿನಲ್ಲಿ 10 ಸಲ ಸಭೆಯನ್ನ ಈ ಆರೋಪಿಗಳು ಮಾಡಿರ್ತಾರೆ. ಮೊಹಮ್ಮದ್ ಮುಸ್ತಾಫ್, ತುಫೈನ್ ಹಾಗೆ ಉಮರ್ ಫಾರೂಕ್ ಸೇರಿ ಪ್ಲಾನ್ ಮಾಡಿಕೊಂಡು ಅವತ್ತು ಪ್ರಶಾಂತ್ನನ್ನ ಮೊದಲ ಲಿಸ್ಟ್ ಟಾರ್ಗೆಟ್ ಮಾಡ್ಕೊಂಡಿರ್ತಾರೆ. ಆದರೆ ಅವರ ಅದೃಷ್ಟ ಅವತ್ತು ಚೆನ್ನಾಗಿತ್ತು. ಪ್ರಶಾಂತ್ ಸ್ವಲ್ಪ ಹೋಟೆಲ್ನಲ್ಲೇ ಉಳ್ಕೊಳ್ಬೇಕಾಯಿತು. ಪ್ರವೀಣ್ ಹೊರಗೆ ಬರ್ತಾರೆ, ಪ್ರವೀಣ್ನನ್ನ ಮುಗಿಸಿದ್ರು ಹಂತಕರು. ಇದೀಗ 6 ದಿನದಲ್ಲಿ ಈ ಒಂದು ಕೊಲೆ ಮಾಡುವ ಮುಂಚೆ 6 ದಿನದಲ್ಲಿ ಸುಮಾರು ಒಂದು 10 ಸಲ ಸಿಕ್ಕಿ ಮೀಟಿಂಗ್ ಮಾಡಿದ್ರಂತೆ. ಆ 10 ಸಲ ಮಾಡಿದಂತಹ ಮೀಟಿಂಗಲ್ಲಿ ಒಂದಷ್ಟು ಜನರ ಹೆಸರುಗಳನ್ನು ಬರ್ಕೊಂಡು, ಮೊದಲು ಯಾರು, ಸೆಕೆಂಡ್ ಯಾರು, ಮೂರನೇ ಅವರು ಯಾರು, ಈ ರೀತಿಯಾಗಿ ಪ್ರಿಪೇರ್ ಆಗಿದ್ರು. ಯಾಕೆ ಮಸೂದ್ ಸಾಯೋ ಸ್ಥಿತಿಯಲ್ಲಿದ್ದಾನೆ, ನಾವು ಈಗಲೂ ಸುಮ್ಮನೆ ಕುತ್ಕೊಂಡ್ರೆ ಇವ್ರುಗಳಿಗೆ ನಮ್ಮ ಸಾಮರ್ಥ್ಯ ಅರ್ಥ ಆಗೋದಿಲ್ಲ, ಹಾಗಾಗಿ ನಮ್ಮ ಚಾಳಿಯನ್ನು ತೋರಿಸ್ಬಿಡ್ಬೇಕು ಅಂತ ಪ್ಲಾನ್ ಮಾಡಿದ್ರಂತೆ. ಸಂಬಂಧಪಟ್ಟಂತೆ ಎನ್ಐಎ ಟೀಮ್ ನಿನ್ನೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿರುವಂತಹದ್ದು. ಓಕೆ, ಇದೀಗ ಹತ್ಯೆಯಾದ ಈಗ 7 ಜನ ಹಿಂದೂ ಕಾರ್ಯಕರ್ತರಲ್ಲಿ ಇಬ್ಬರ ಹತ್ಯೆಗೆ ಪ್ಲಾನ್ ಮಾಡಿದ್ರು. ಕೊನೆಗೆ ತುಂಬಾ ಸುಲಭವಾಗಿ ಪಾಪ ಪ್ರವೀಣ್ ಸಿಗಾಕೋಬಿಡ್ತಾರೆ. ಅವನನ್ನ ಕೊಂದ್ರೆ ನಮ್ಮ ಸಂದೇಶ ಸುಲಭವಾಗಿ ರವಾನೆ ಆಗುತ್ತೆ. ಯಾಕಂದ್ರೆ ಪ್ರವೀಣ್ ಕೂಡ ಅತ್ಯದ್ಭುತವಾದಂತಹ ಹೆಸರನ್ನ ಮಾಡ್ಕೊಂಡಿದ್ರು ಅಲ್ಲಿ ಆ ಲೋಕಲ್ನಲ್ಲಿ. ಅವನನ್ನ ಕೊಂದ್ರೆ ನಮ್ಮ ಸಂದೇಶ ಈಸಿಯಾಗಿ ಮೆಸೇಜ್ ಪಾಸ್ ಆಗ್ಬಿಡುತ್ತೆ, ನಮ್ಮ ಉದ್ದೇಶ ಏನು ಅನ್ನೋದು ಗೊತ್ತಾಗುತ್ತೆ. ಹತ್ಯೆಯಾದ ಬಳಿಕ ಹಂತಕರು ಮಡಿಕೇರಿಯಲ್ಲಿ ಜಾಗವನ್ನ ಪಡಿತಾರೆ. ತುಫೈನ್ ಮನೆಯಲ್ಲೇ ಅಡಗಿರ್ತಾರೆ ಈ ಹತ್ಯೆ ಮಾಡಿದ ಆರೋಪಿಗಳು. ಸಾರಿ, ತುಫೈನ್ ಹತ್ಯೆ ಮಾಡಿದ ಹಂತಕರಿಗೆ ಜಾಗವನ್ನ ಕೊಟ್ಟು ಈ 4 ಕೂಡ ತಲೆ ಮರೆಸ್ಕೊಂಡಿರ್ತಾರೆ. ಓಕೆ, ಈ ಪ್ರವೀಣ್ ನೆಟ್ಟಾರು ಕೊಲೆ ರಹಸ್ಯ ಏನು ಎತ್ತ ನೋಡ್ತಾ ಹೋಗೋಣ. ಮೊದಲನೇ ರಹಸ್ಯ, ಪ್ರವೀಣ್ ನೆಟ್ಟಾರು ಮೊದಲ ಟಾರ್ಗೆಟ್ ಅಲ್ಲವೇ ಅಲ್ಲ, ಬದಲಿಗೆ ಪ್ರಶಾಂತ್ ಅಲಿಯಾಸ್ ಪಚ್ಚಿ ಅನ್ನುವಂಥವ್ರನ್ನ ಮೊದಲ ಒಂದು ಟಾರ್ಗೆಟ್ ಮಾಡ್ಕೊಂಡಿರ್ತಾರೆ. ಪ್ರವೀಣ್ ನೆಟ್ಟಾರು ಎರಡನೇ ಟಾರ್ಗೆಟ್ ಆಗಿರ್ತಾರೆ.
ಪ್ರಶಾಂತ್ ಅಲಿಯಾಸ್ ಪಚ್ಚಿ ಸಿಗದಿದ್ದರಿಂದ ನೆಟ್ಟಾರುವಿನ ಹತ್ಯೆ ಆಗುತ್ತೆ. ಪ್ರವೀಣ್ ನೆಟ್ಟಾರು ಎರಡನೇ ಟಾರ್ಗೆಟ್. ಅದಕ್ಕೂ ಮುಂಚೆ ಪ್ರಶಾಂತ್ ಅನ್ನೋನ್ನ ಲಿಸ್ಟ್ ಮಾಡ್ಕೊಂಡಿರ್ತಾರೆ ಇವರು. ಸಿಗದೇ ಇದ್ದಿದ್ದಕ್ಕೆ ಪ್ರವೀಣನ್ನ ಬಂದು ಏಕಾಏಕಿಯಾಗಿ ಹಲ್ಲೆ ಮಾಡಿ ಕೊಂದು ಹೋಗಿರ್ತಾರೆ. ಇದೀಗ ಮೂರನೇದು ನೋಡೋದಾದ್ರೆ ಪ್ರಶಾಂತ್ ಅಲಿಯಾಸ್ ಪಚ್ಚಿ ಅವತ್ತು ಸಿಗದೇ ಇದ್ದಿದ್ದರಿಂದ ಹೋಟೆಲ್ನಲ್ಲೇ ಉಳ್ಕೊಂಡಿದ್ದರಿಂದ ಇವ್ರು ಕಾದು ಪ್ರವೀಣ್ ಹೊರಗೆ ಬರ್ತಿದ್ದಾನೆ ಅನ್ನೋ ಮಾಹಿತಿ ಅವರಿಗೆ ಆ ಟೀಮಿಗೆ ಗೊತ್ತಾಗುತ್ತೆ. ಹಾಗಾಗಿ ಏಕಾಏಕಿ ಆ ಟೀಮ್ ಪ್ರವೀಣ್ನನ್ನು ಹತ್ಯೆ ಮಾಡಿ ತಮ್ಮ ಪ್ರತೀಕಾರವನ್ನು ತೀರಿಸ್ಕೊಳ್ತಾರೆ. ಮಸೂದ್ ಸಾವಿಗೆ ಪ್ರತೀಕಾರವಾಗಿ ಈ ಹತ್ಯೆ ಮಾಡಿದ್ದಾರೆ. ಮಸೂದ್ ಸಾವಿಗೆ ಪ್ರತೀಕಾರವಾಗಿ ಈ ಹತ್ಯೆ ಮಾಡಿದ್ದು ಈಗಲೂ ನಾವು ಸುಮ್ಮನೆ ಕೂತ್ರೆ ನಮ್ಮ ಮೆಸೇಜ್ ಅವ್ರಿಗೆ ಪಾಸ್ ಆಗೋದಿಲ್ಲ, ತಕ್ಕ ಶಾಸ್ತಿ ಆಗಬೇಕು ಅನ್ನುವಂತಹ ಕ್ರಿಮಿನಲ್ ಮೈಂಡ್ಗೆ ಆ ಟೀಮ್ ಬರುತ್ತೆ. ಹಿಂದೂಗಳಿಗೆ ಗೊತ್ತಾಗಲಿ, ನಮ್ಮ ಪರಿಸ್ಥಿತಿ ಗೊತ್ತಾಗಲಿ ಅವರಿಗೆ, ನಮ್ಮ ಸಾಮರ್ಥ್ಯ ಗೊತ್ತಾಗಲಿ, ನಮ್ಮ ಉದ್ದೇಶ ಏನು ಅನ್ನೋದು ಗೊತ್ತಾಗಲಿ, ನಮ್ಮ ಮೆಸೇಜ್ ಪಾಸ್ ಆಗಲಿ ಅಂತ ಹತ್ಯೆ ಮಾಡಿದ್ದಾರೆ. ಅಂದರೆ ಮಾಡಿದ್ದೀವಿ ಅನ್ನುವಂತಹ ಮಾಹಿತಿಯನ್ನು ಬಹಿರಂಗ ಮಾಡಿದ್ದಾರೆ. ಈಗ ಹಿಂದೂಗಳು ಸಾಯದಿದ್ದರೆ ನಮ್ಮ ಸಾಮರ್ಥ್ಯ ಅವರಿಗೆ ಗೊತ್ತಾಗಲ್ಲ, ಅವ್ರು ಆಡಿದ್ದೇ ಅಂದರೆ ಅವರ ಮೈಂಡ್ ಸೆಟ್ ಏನು, ಅವ್ರು ಏನು ಮಾಡಿದರೂ ನಾವು ಸುಮ್ಮನಿರ್ತೀವಿ ಅಂತ ಅಂದ್ಕೋಬಿಟ್ಟಿದ್ದಾರೆ ಹಿಂದೂಗಳು. ನಾವು ಹಾಗೋಗಿ ಬಿಡಬಾರ್ದು, ನಾವಿದ್ದೀವಿ ಅನ್ನುವಂತಹ ಭಯ ತೋರ್ಪಡಿಸ್ಬೇಕು ಅನ್ನುವಂತಹ ಮನಸ್ಥಿತಿಗೆ ಅವ್ರು ಬಂದುಬಿಡ್ತಾರೆ. ಸುಮಾರು ಹತ್ತಿರ ಒಂದು ವಾರ ಅಂದ್ಕೊಳ್ಳಿ, ಒಂದು ವಾರಕ್ಕೆ ಒಂದು ದಿನ ಕಡಿಮೆ, 6 ದಿನದಲ್ಲಿ 10 ಮೀಟಿಂಗ್ ನಡೆಸಿ ಒಂದು 7 ಜನರ ಶಾರ್ಟ್ ಲಿಸ್ಟನ್ನು ಕೂಡ ರೆಡಿ ಮಾಡ್ಕೊಳ್ತಾರೆ. ಫಸ್ಟ್ ಯಾರು, ಸೆಕೆಂಡ್ ಯಾರು ಅಂತ. ಪ್ರಶಾಂತ್, ಪ್ರವೀಣ್ ಸೇರಿದಂತೆ ಇನ್ನೂ ಒಂದು 5 ಜನರ ಹೆಸರು ಅದರಲ್ಲಿರುತ್ತೆ. ಓಕೆ, ಇದೀಗ ಪ್ರವೀಣ್ ನೆಟ್ಟಾರು ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜುಲೈ 19ಕ್ಕೆ ಮಸೂದ್ ಮೇಲೆ ಹಲ್ಲೆ ಆಗುತ್ತೆ, 20ಕ್ಕೆ ಸಭೆಯನ್ನು ನಡೆಸ್ತಾರೆ ಹಂತಕರು, 20 ಜನ ಸೇರಿಕೊಂಡು ಈ ಸಭೆಯನ್ನು ಮಾಡುವಂತಹದ್ದು. ಇನ್ನು ನೆಟ್ಟಾರು ರಹಸ್ಯ 9, ಬೆಳ್ಳಾರೆ, ಸುಳ್ಯ, ಪುತ್ತೂರು ಸೇರಿ 10 ಕಡೆ ಮಹತ್ವದ ಸಭೆಯನ್ನು ಮಾಡ್ತಾರೆ. ಎಲ್ಲಿ ಟಾರ್ಗೆಟ್ ಮಾಡಬೇಕು, ಹೇಗೆ ಹೊಡಿಬೇಕು, ಹೊಡೆದ ನಂತರ ಹೇಗೆ ಅಲ್ಲಿಂದ ಕಾಲ್ ಕೀಳಬೇಕು, ಪೊಲೀಸರಿಗೆ ಯಾವುದೇ ಕುರುಹುಗಳು ಸಿಗದೇ ಇರೋ ರೀತಿಯಲ್ಲಿ ಹೇಗೆ ಎಸ್ಕೇಪ್ ಆಗಬೇಕು, ಎಲ್ಲದರ ಬಗ್ಗೆಯೂ ಕೂಡ. ಇನ್ನು 10ನೇ ಪ್ಲಾನ್, ಮುಸ್ತಫಾ, ತುಫೈನ್, ಉಮರ್, ಫಾರೂಕ್ ಏನಿದ್ದಾರೆ ಇವರು ಪ್ಲಾನನ್ನು ಮಾಡ್ತಾರೆ. ಈ ಪ್ಲಾನ್ ಮಾಡುವ ಮೂಲಕ ಅವರು ಹೇಗೆ ಕೊಲೆ ಮಾಡಬೇಕು ಅನ್ನೋದರ ಪ್ಲಾನನ್ನು ಮಾಡ್ಕೊಳ್ತಾರೆ. ಇನ್ನು ರಹಸ್ಯ ನಂಬರ್ 11, 7 ಹಿಂದೂಗಳಲ್ಲಿ 2 ಹತ್ಯೆಗೆ ಪ್ಲಾನನ್ನು ಮಾಡ್ತಾರೆ. ಈ ಮೂಲಕ ಹಿಂದೂಗಳಲ್ಲಿ ಭಯ ಹುಟ್ಟಿಸುವ, ಆ ಸಂಘಟನೆಯ ಪಾರುಪತ್ಯ ಎಷ್ಟಿದೆ ಅನ್ನುವಂತಹ ವಿಚಾರವನ್ನು ತೋರಿಸ್ಕೊಳ್ಳೋದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಯನ್ನು ಮಾಡ್ತಾರೆ. ಇನ್ನು ರಹಸ್ಯ ನಂಬರ್ 12, ಒಬ್ಬರನ್ನು ಕೊಂದರೆ ಒಂದು ಸಂದೇಶ ಹೋಗುತ್ತೆ, ಆ ಸಂದೇಶ ಹೋದರೆ ಆ ಸಮುದಾಯ ಹಿಂದೂಗಳು ಭಯಭೀತರಾಗ್ತಾರೆ, ಆ ಸಂದರ್ಭದಲ್ಲಿ ನಾವು ಅಂದುಕೊಂಡಂತಹ ಕೆಲಸ ಈಸಿ ಆಗುತ್ತೆ ಅನ್ನುವಂತಹ ಪ್ಲಾನನ್ನು ಮಾಡ್ತಾರೆ. ಇನ್ನು ರಹಸ್ಯ ನಂಬರ್ 14, ಈ ತುಫೈನ್ ಮನೆಯಲ್ಲಿ ಅಡಗಿದಂತಹ ಆರೋಪಿಗಳು ಕೊಲೆಯ ನಂತರ ಅವರು ಹೇಗೆಲ್ಲ ಪ್ಲಾನ್ ಮಾಡ್ಕೊಳ್ತಾರೆ ಅಲ್ಲಿಂದ ಕಾಲ್ ಕೀಳೋದಕ್ಕೆ. ಈಗಾಗಲೇ 14 ಜನರ ಬಂಧನ ಆಗಿದೆ, 6 ಜನರಿಗೆ ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದೆ ಎನ್ಐಎ ಟೀಮ್. ಇನ್ನು ಕೊಲೆ ರಹಸ್ಯ ನಂಬರ್ 13, ಹತ್ಯೆಯ ಬಳಿಕ ಮಡಿಕೇರಿಯಲ್ಲಿ ವಾಸ್ತವ್ಯವನ್ನು ಹೂಡ್ತಾರೆ. ಈ ಬಗ್ಗೆಯೂ ಕೂಡ ಹೇಳಿಕೆಗಳನ್ನು ಚಾರ್ಜ್ಶೀಟಲ್ಲಿ ಉಲ್ಲೇಖಿಸಿದೆ ಎನ್ಐಎ. ಈಗ ಅರೆಸ್ಟ್ ಆಗಿರುವ 14 ಜನರು ಕೂಡ ಹತ್ಯೆಯ ಬಳಿಕ ಏನೇನಾಯಿತು, ಹೇಗೆಲ್ಲ ಪ್ಲಾನ್ ಮಾಡಿಕೊಂಡ್ರು, ಎಲ್ಲವನ್ನು ಕೂಡ ಪಿನ್ ಟು ಪಿನ್ ಆಗಿ ಮಾಹಿತಿ ಕೊಟ್ಟಿರುವಂತಹದ್ದು. ಇನ್ನು ನೆಟ್ಟಾರು ಕೊಲೆ ರಹಸ್ಯ 14ನ್ನು ನೋಡ್ತಾ ಹೋಗೋಣ. ಹಂತಕರಿಗೆ ಜಾಗವನ್ನು ಕೊಟ್ಟು 4 ಪರಾರಿ ಆಗ್ತಾರೆ. ಈ ವಿಚಾರವೂ ಕೂಡ ಈಗ ಚಾರ್ಜ್ಶೀಟ್ನಲ್ಲಿ ಉಲ್ಲೇಖವಾಗಿದೆ. 1500 ಪುಟಗಳ ಚಾರ್ಜ್ಶೀಟ್ ನ್ಯಾಯಾಲಯಕ್ಕೆ ಸಲ್ಲಿಕೆ ಆಗಿರುವಂತಹದ್ದು. ಆ ಚಾರ್ಜ್ಶೀಟ್ನಲ್ಲಿ ಈ ಅಂಶವನ್ನು ಕೂಡ ಉಲ್ಲೇಖಿಸಲಾಗಿದೆ. ಹಂತಕರಿಗೆ ಜಾಗ ಕೊಟ್ಟವರನ್ನು ಕೂಡ ಈಗಾಗಲೇ ಎನ್ಐಎ ಟೀಮ್ ಹೆಡೆಮುರಿ ಕಟ್ಟಿರುವಂತಹದ್ದು.